ಕೃಷಿ ಜೀವನವೆಂದರೆ ತಕ್ಷಣ ಬರುವ ಆದಾಯಕ್ಕೆಂದಲ್ಲ, ಮಾಡುವ ಕೃಷಿ ಇರುವ ಜೀವನದ ಆದರ್ಶಗಳಾಗಬೇಕು. ಅದು ವ್ಯವಹಾರಿಕ ಜ್ಞಾನದಿಂದ ಮಾತ್ರ ಆದಾಯ ಬರುವಂತಿದ್ದರೆ ಕೃಷಿ ಜೀವನ ಸುಗಮ. ಇಲ್ಲಿ ಪದವಿ ಕಾಲೇಜಿನ ಉಪನ್ಯಾಸಕರು, ನಿವೃತ್ತಿ ನಂತರ ಕೃಷಿ ಮಾಡಲು ಮುಂದಾದ ಶೇಷಭೂಷಣ ಕಲ್ಯಾಣ ಮಠರವರು, ಹಾವೇರಿ ಜಿಲ್ಲೆ ಆನೆಗಲ್ ತಾಲೂಕು ಹಾವಣಿಗೆ ಗ್ರಾಮದವರು. ತಮ್ಮ 2 ಎಕರೆ 26 ಗುಂಟೆ ಜಮೀನಿನಲ್ಲಿ ಮುಖ್ಯ ಬೆಳೆಯಾಗಿ ಸಾವಯವದಲ್ಲಿ ಅಡಿಕೆ ಬೆಳೆದಿರುವರು. ಸಾವಯವ ಸಸ್ಯ ಆಹಾರವಾದ ಡಾಕ್ಟರ್ ಸಾಯಿಲ್ ಅನ್ನು ಬಳಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಂಡು ಮತ್ತು ತಕ್ಷಣದ ಆದಾಯಕ್ಕಾಗಿ ವಿವಿಧ ಅಂತರ್ ಬೆಳೆಗಳನ್ನು ಬೆಳೆದಿರುವರು. ಬನ್ನಿ, ಇವರ ಸಮಗ್ರ ಕೃಷಿ ಮಾಡಿರುವ ಅನುಭವದ ಮಾತುಗಳನ್ನು ಕೇಳೋಣ. ಪದವಿ ಕಾಲೇಜಿನ ಉಪನ್ಯಾಸಕ, ನಾನು ನಿವೃತ್ತಿ ಆದ ನಂತರ ಕೃಷಿನ ಮಾಡಬೇಕು ಅಂತಕ್ಕಂತ ಒಂದು ಕುತೂಹಲ ನನಗೆ ಮೊದಲಿಂದನೂ ಇತ್ತು. ಇದನ್ನ ತೋಟಗಾರಿಕೆ ಬೆಳೆ ಮಾಡಿದ್ರೆ ಚೆನ್ನಾಗಿ ಬರ್ತದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ತೋಟಗಾರಿಕೆ ಬೆಳೆಯನ್ನು ಪ್ರಾರಂಭ ಮಾಡಿದೆ. ಇದು 2 ಎಕರೆ 26 ಗುಂಟೆ ಇದೆ ಸರ್. ನಾನು ಇದರಲ್ಲಿ ದ್ವಿದಳ ಧಾನ್ಯಗಳನ್ನು ಹಾಕೊಂಡೇನ ಸರ್, ಶೇಂಗಾ, ಸೋಯಾಬೀನ್. ಅದಕ್ಕೆ ಈಗ ಮೇಲೆ ಇದು ಸೋಯಾಬೀನ್ ತಕೊಂಡ ನಂತರ ಹುರುಳಿ ಬಿತ್ತೀನಿ. ಈ ದ್ವಿದಳ ಧಾನ್ಯ ಬೆಳೆಯೋದ್ರಿಂದ ನೀರಿನಲ್ಲಿ ರೈಜೋಬೀಮ್ ಅಂತಕ್ಕಂಥ ಏನಿರ್ತಲ್ಲ ಅದು ಭೂಮಿ ಫಲವತ್ತತೆ ಆಗ್ತೈತೆ ಅಂತ ಅನ್ನೋ ಉದ್ದೇಶದಿಂದ ಈ ಹುರುಳಿ ಹಾಕೊಂಡೇನಿ. ಈ ಹುರುಳಿ ತೆಗೆದ್ರೆ ಮುಂದಿನ ಮುಂಗಾರಿಗೆ ಅಲಸಂದಿ, ಸೆಣಬು, ಹೆಸರು ಇವೆಲ್ಲ ಹಾಕೋಬೇಕಲ್ಲ. ಆಮೇಲೆ ಮೆಣಸಿನ ಗಿಡದ ಸಸಿ ಮಾಡೇನಿ. ಮೆಣಸಿನ ಗಿಡನು ಕೂಡ ಇದರಲ್ಲಿ ಹಸ್ತೀನಿ. ಒಂದು 150 ಟ್ರ್ಯಾಕ್ಟರ್ ಗೊಬ್ಬರ ಹೇರ್ಸಿದ್ದೆ, ಇದಕ್ಕೆ ಮಣ್ಣು ಹೇರ್ಸಿದೆ. ಮಣ್ಣು ಹೇರ್ಸಿದ ನಂತರ ಇದಕ್ಕೆ ಫುಲ್ಲು ಕಲ್ಟಿವೇಟ್ ಮಾಡಿದ್ನ. ಕಲ್ಟಿವೇಟ್ ಮಾಡಿಕೊಂಡು ಇದು 8-9 ಒಂದೊಂದು ಪೂಟಿಗೊಂದು ಈ ಅಡಿಕೆ ಸಸಿ ಕುಂದ್ರಿಸಿದ್ದೀನಿ ಸರ್. ಅದು ಆಮೇಲೆ ಅಡಿಕೆ ಮಧ್ಯದಲ್ಲಿ ಇದು ಬಾಳೆ ಇದನ್ನ ಮಾಡಿದ್ದೆ ನಾನು. ಅದು ಕೂಡ ಆದ್ರೂ ಬಾಳೆನೂ ಕೂಡ 8-9 ಒಂದೊಂದು ಬಾಳೆ ಇದೆ. ಮೊದಲು ಅಂದ್ರೆ ಬಾಳೆ ಅಡಿಕೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಗೋವಿನ ಜೋಳ ಅದನ್ನೆಲ್ಲ ಬೆಳೀತಿದ್ದೆ ಸರ್. ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡಿದ್ದೀನಿ. ಮಾಡಿದ ನಂತರ ನನಗೆ ಅನಿಸ್ತದ ಫೀಲ್ ಆಗ್ತು, ಭೂಮಿ ಇದು ಬರ್ಡನ್ ಆಗ್ತೈತಿ, ಭೂಮಿ ಹಾಳಾಗಿ ಹೋಗತಿ, ಇದು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಭೂಮಿ ಬಹಳಷ್ಟು ಹಾಳಾಗ್ಯಾವ, ನಾನು ಪ್ರತ್ಯಕ್ಷ ನೋಡಿದ್ದೀನಿ. ಹೇಗಾಗಿದ್ದು ಬೇಡ, ಇದು ಶಾಶ್ವತ ಭೂಮಿ ಫಲವತ್ತತೆಯನ್ನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದನೇ ನಾನು ಅದು ಬೆಳೆ ಬರಲಿ ಬರ್ದಂಗೆ ಇರಲಿ ಒಂದು ಚಾಲೆಂಜ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನ ಈ ಏನು ಈ ಕೊಟ್ಟಿಗೆ ಗೊಬ್ಬರ ಆಮೇಲೆ ಜೊತೆಗೆ ಇದು ಡಾಕ್ಟರ್ ಸಾಯಿಲನ್ನು ನಾನು ಉಪಯೋಗ ಮಾಡಿಕೊಂಡಿದ್ದೀನಿ. ನೀರಿನಲ್ಲಿ ಯಾಕಂದರೆ 100-200 ಲೀಟರ್ ಒಂದು ಬ್ಯಾರಲ್ಗೆ ಒಂದು 5 ಲೀಟರ್ ಇದ್ದ ಒಂದು ಬ್ಯಾರಲ್ ಅದನ್ನು ಕಲಿಸಿ ಒಂದೊಂದು ಗಿಡಕ್ಕೆ 1 ಲೀಟರ್ನಷ್ಟು ಕೊಟ್ಟಿದ್ದೀನಿ ನಾನು. ಸಾವಯವ ಒಂದು ಪದ್ಧತಿಯಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಮೊದಲೇದು ಕೊಟ್ಟಿಗೆ ಗೊಬ್ಬರ, ಅದ ನಂತರ ಡಾಕ್ಟರ್ ಸಾಯಿಲ್. ಕಳೆನಾಶಕ ಅಂತ ಯೂಸ್ ಮಾಡಿಲ್ಲ ಸರ್ ನಾನು ಇವತ್ತಿಗೂ. ಅದನ್ನು ತೆಗೆದು ಇಲ್ಲೇ ಅದನ್ನ ಕಳೆ ಬಂದಿರತಕ್ಕಂಥದ್ದು ಆಮೇಲೆ ಇದೇನು ಅಡಿಕೆ ಬಂದಿರತಕ್ಕಂಥ ಮರಿ ಇದೇನು ಬಂದಿರ್ತತಿ ಅದು ತೆಗೆದು ಇಲ್ಲೇ ಅದನ್ನ ಮಧ್ಯದಲ್ಲೇನೆ ಹಾಕ್ಬಿಟ್ಟೆ. ಯಾಕಂದ್ರೆ ಅದು ಅಲ್ಲೇ ಹುಮಸ್ ಆಗಿ ಬೆಳೆದ್ಕೊಂಡು ಏನಾಗುತ್ತೆ ಅಲ್ಲೇ ಅದು ಗೊಬ್ಬರ ಆಗಿಬಿಡ್ತದೆ. ಅದು ಯಾವುದೇ ತ್ಯಾಜ್ಯ ವಸ್ತುವನ್ನ ನಾವು ಹೊಲದಿಂದ ಹೊರಗಡೆಗಂತೂ ಹಾಕಿಲ್ಲ ಸರ್. ಡಾಕ್ಟರ್ ಸಾಯಿಲ್ ಬಗ್ಗೆ ನನ್ನ ಅಭಿಪ್ರಾಯದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಇದು. ಅದನ್ನ ಹೆಚ್ಚೆಚ್ಚು ಬಳಸಿದ್ರೆ ಚೆನ್ನಾಗಿರ್ತಕ್ಕಂಥದ್ದು. ಆಮೇಲೆ ರಾಸಾಯನಿಕಗಳನ್ನ ಬಳಸೋದ್ರಿಂದ ರೈತ ಸಾಲದ ಸುಳಿಗೆ ಸಿಲುಕೊಂಡು ಭೂಮಿನೂ ಕಳ್ಕೊಳ್ತಾನ, ಆತ್ಮಹತ್ಯೆನು ಮಾಡ್ಕೊಳ್ತಾ ಇದ್ದಾನೆ. ನಮ್ಮ ಭೂಮಿ ಶಾಶ್ವತವಾಗಿ ಫಲವತ್ತತೆಯಾಗಿ ಉಳಿಬೇಕು ಅಂತ ಹೇಳಿದ್ರೆ ರಾಸಾಯನಿಕವನ್ನ ಬಳಸದೇನೆ ಈ ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನ ಮಾಡಿದ್ರೆ ಅವನ ಜೀವನ ಉತ್ತಮ ಆಗ್ತತಿ, ಚೆನ್ನಾಗಿ ಇಳುವರಿ ಬರ್ತತಿ, ಮುಂದಿನ ಪೀಳಿಗೆಗೂ ಕೂಡ ಅನ್ನೋದು ಒಂದು ಶಾಶ್ವತವಾದಂತ ಫಲವತ್ತತೆ ಉಳಿತೈತಿ ಅನ್ನೋದು ಅಭಿಪ್ರಾಯ ನನ್ನ. ಭೂಮಿ ನೋಡ್ರಿ ಎಷ್ಟು ಮೆದುವಾಗಿದೆ. ಭೂಮಿ ಮೊದಲು ಬಹಳ ಹಾರಾಡಿ ರೂಟ್ಸು ಬಹಳ ಜಾಸ್ತಿ ಪ್ರಮಾಣದಲ್ಲಿ ರೂಟ್ಸ್ ಇದೆ. ಎರೆಹುಳ ಈಗ ಡಾಕ್ಟರ್ ಸಾಯಿಲು ಮತ್ತು ನಾವು ಏನು ಇದನ್ನು ಗೊಬ್ಬರ ಏನು ಹಾಕ್ತೇವೆ ಮತ್ತು ಕೊಟ್ಟಿಗೆ ಗೊಬ್ಬರ ಇದನ್ನ ಹಾಕೋದ್ರಿಂದ ಎರೆಹುಳ ಇದರಲ್ಲೇ ಉತ್ಪತ್ತಿ ಆಗಿದೆ. ಎರೆಹುಳ ಉತ್ಪತ್ತಿ ಆಗೋದ್ರಿಂದ ಎಲ್ಲ ಕಸ ಕಡ್ಡಿ ತ್ಯಾಜ್ಯ ವಸ್ತುವನ್ನೆಲ್ಲ ತಿಂದು ಏನಾಗ್ಬಿಡ್ತತಿ, ಭೂಮಿಯನ್ನು ಮೆದು ಮಾಡ್ತತಿ. ಹೀಗಾಗಿ ಬೇರುಗಳ ಸಂಖ್ಯೆ ಹೆಚ್ಚಾಗಿದೆ. ಇದರ ಚೇಂಜಸ್ ಆಗಿದೆ ಸರ್. ಈಗ ಡಾಕ್ಟರ್ ಸಾಯಿಲ್ ನಾವು ಕೊಟ್ಟಿಂದ ಇದು ಏನೈತೆ ಧ್ವನಿ ಬಹಳ ಫಾಸ್ಟ್ ಆಗಿ ಬಂತಿದ್ದು. ಅಲ್ಲದ ನನ್ನ ಅಂದಾಜು 15 ಕೆಜಿ ಬರ್ಬೋದು ಅಂತ ನಿರೀಕ್ಷೆ. ದಟ್ಟವಾಗಿದೆ, ಆಮೇಲೆ ಬಹಳ ಮೃದುವಾಗಿರ್ತದೆ. ಅಡಿಕೆದು ಕೂಡ ನೋಡಿ ಸರ್ ಎಷ್ಟು ಇದು ಫಾಸ್ಟ್ ಗ್ರೋತ್ ಇದೆ, ಎಷ್ಟು ಫಾಸ್ಟ್ ಡೆವಲಪ್ಮೆಂಟ್ ಇದೆ ನೋಡಿ ಸರ್. ಈಗ ಬೇರೆಯವ್ರದ್ದು ರಾಸಾಯನಿಕ ಬಳಸ್ಯಾರ ನೋಡಿ ಸರ್, ಅವ್ರ ಆ ಕಡೆಗೆಲ್ಲ ಹೆಂಗಿದೆ ಹಾಳಾಗಿದ್ದಾವೆ ಗಿಡಗಳು. ಬಟ್ ಇದು ಏನಿದೆ ಅಂತಂದ್ರೆ ಏನು ಇದಾಗಿಲ್ಲ, ಎಷ್ಟು ಹೆಲ್ದಿ ಆಗಿದೆ. ಡಾಕ್ಟರ್ ಸಾಯಿಲ್ ಅನ್ನ ಬಳಸಿ ಭೂಮಿಯನ್ನ ಉಳಿಸಿ ಎಲ್ಲರೂ ಅದನ್ನ ಅನುಸರಿಸಿದ್ರೆ ಎಲ್ಲರಿಗೆ ಬಹಳ ಉತ್ತಮವಾದಂತಹ ಭವಿಷ್ಯ ಇದೆ ಅನ್ನೋದು ನನ್ನ ಅಭಿಪ್ರಾಯ.
ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ.